ಆದ್ರೆ ಇದು ಮಾರ್ನಿಂಗ್ ತರ ಇದೆ. ಇಲ್ಲಿ ನೋಡಿ ಹೆಂಗ್ ಮಳೆ ಬರ್ತಾ ಇದೆ. ಇಲ್ಲ ಇಲ್ಲ, ಓಕೆ, ಮಳೆ ಬರ್ತಾ ಇದೆ. ಅಲ್ಲಿ ತುಂಬಾ ರೂಮ್ ಅಲ್ಲಿ ಜನ ಇದ್ದಾರೆ. ವೀಕ್ ಡೇ ಆದ್ರೂ ಎಲ್ಲ ವರ್ಕ್ ಫ್ರಮ್ ಹೋಮ್ ನ ಪ್ಲೇಸಸ್ ಹೋಗಿ ವರ್ಕ್ ಮಾಡ್ತಾ ಇದು ಮಾಡ್ತಿದ್ರೆ. ಆ್ಯಂಡ್ ನಮ್ಮ ಸುರೇಶ್ ಅವ್ರು ಕೂಡ ಅದೇ ಕತೆ. ಇವಾಗ ಧಬಧಬೆ ಫಾಲ್ಸ್ ಮತ್ತು ಬಾಬಾ ಬುಡನ್ಗಿರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಬರ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಮೀನ್ ವೈಲ್ ಊಟ ಬಂದಿದೆ. ಹೊರಗಡೆ ಮಳೆ ಬರ್ತಿತ್ತು ಅದಕ್ಕೆ, ಹಾಗೂ ಎಲ್ಲ ಸ್ವಲ್ಪ ದೂರ ಇದೆ ಇಲ್ಲಿ ನಡ್ಕೊಂಡು ಹೋಗೋದು. ಚೆರಿ ನಡ್ಕೊಂಡು ಹೋಗಿ ಎಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಇಲ್ಲಿ ಆರ್ಡರ್ ಮಾಡಿದ್ದೀವಿ ರೂಮ್ಗೇ. ಬಟರ್ ಮಿಲ್ಕ್ ಮೆನು ಎಲ್ಲ ಅಲಾಕಾರ್ಟ್ ಮೆನು ಇರುತ್ತೆ, ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಏನು ಬೇಕು ಅಂತ. ಆ್ಯಂಡ್ ಇದೆಲ್ಲ ಕೂಡ ಪ್ರೈಸಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್ ವಿಚ್ ಐ ಹ್ಯಾವ್ ಸೆಲೆಕ್ಟೆಡ್ ಫಾರ್. ಅದನ್ನು ಮಾತಾಡಿಕೊಂಡು ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ನೀವು ಯಾರಾದರೂ ಟ್ರಿಪ್ ಮಾಡಬೇಕು, ಯಾವುದಾದ್ರೂ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು ಆ ಥರ ಏನಾದರೂ ಇದ್ದರೆ, ಅವ್ರ ವೆಬ್ಸೈಟಲ್ಲಿ ಬೇರೆ ಪ್ರೈಸ್ ತೋರಿಸ್ತಾ ಇರುತ್ತೆ. ಐ ಮೀನ್ ಸ್ಟ್ಯಾಂಡರ್ಡ್ ಪ್ರೈಸ್ ತೋರಿಸ್ತಾ ಇರುತ್ತೆ. ಬಟ್ ಕೆಲವೊಂದು ಕಡೆ ಕೂಪನ್ಸ್ ಅಪ್ಲಿಕೇಬಲ್ ಇರುತ್ತೆ, ಅಲ್ಲೇ ಅಪ್ಲೈ ಮಾಡಿ ಎಲ್ಲ ಮಾಡ್ಕೋಬೋದು. ಬಟ್ ಕೆಲವೊಂದು ಕಡೆ ಕೂಪನ್ಸ್ ಅಪ್ಲಿಕೇಬಲ್ ಇರೋದಿಲ್ಲ. ಆವಾಗ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳಿ, ಈ ರೀತಿ ಏನಾದರೂ ಡಿಸ್ಕೌಂಟ್ಸ್ ಇದೆಯಾ, ಏನಾದರೂ ಕಾಂಪ್ಲಿಮೆಂಟ್ರಿ ಇದು ಕೊಡೋಕ್ಕಾಗುತ್ತಾ, ಚೆಕ್ ಇನ್ ಚೆಕ್ಔಟ್ ಟೈಮ್ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ. ಸೊ ಡೆಫಿನೆಟ್ಲಿ ದೇ ವಿಲ್ ಕನ್ಸಿಡರ್ ಇಟ್. ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಇಲ್ಲಾಂದರೆ ಇಮೇಲ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಒಂದು ಲಿಂಕ್ ಕಳಿಸ್ತಾರೆ, ಅದಕ್ಕೆ ನೀವು ಪೇ ಮಾಡ್ಬೋದು ಅಡ್ವಾನ್ಸ್ ಅಮೌಂಟ್ ಆ ಥರ. ಸೊ ಆ ಥರ ಮಾಡಿಕೊಂಡ್ರೆ ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು 3-4 ಸಾವಿರ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದೊಂದು ಟ್ರಿಕ್ನ ಫಾಲೋ ಮಾಡಿ. ಆ್ಯಂಡ್ ಇಟ್ಸ್ ಈಟಿಂಗ್ ಟೈಮ್. ಚೆರಿ ನೋಡಿ, ಅಲ್ಲಿ ಫುಲ್ಲು ಮಲ್ಕೊಂಡು ಬಿಡಿದಾಳೆ ಆರಾಮಾಗೆ. ಆ್ಯಂಡ್ ನಾಳೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲಾಂಗ್ ಡ್ರೆಸ್ಸಸ್, ಫ್ಲೋಯಿಂಗ್ ಗೌನ್ ಎಲ್ಲ ತಂದಿದ್ದೀನಿ, ಚೆರಿಗೂ ತಂದಿದ್ದೀನಿ. ಸೊ ಪ್ರಾಬ್ಲಿ ನಾಳೆ ಬೆಳಗ್ಗೆ ಬೇಗ ಇದ್ವಿ, ಫೋಟೋಶೂಟ್ ಮಾಡ್ತೀವಿ. ಆ್ಯಂಡ್ ಲೇಯರ್ ಟಾಪ್, ಇದಕ್ಕೆ ಹಾಲ್ಟರ್ ನೆಕ್ ಅಂತ ಹೇಳ್ತಾರೆ. ನೀವೇನು ನೆಕ್ ನೋಡ್ತಾ ಇದ್ದೀರಾ ಅಲ್ಲಿ, ಆ ಶೇಪ್ಗೆ ಹಾಲ್ಟರ್ ನೆಕ್ ಟಾಪ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇದು ಬಂದು ನಿಮಗೆ ಸ್ವಲ್ಪ ಹೊಟ್ಟೆ ಏನಾದರೂ ಸ್ವಲ್ಪ ಬೊಜ್ಜಿದೆ, ಹಾಗೂ ಸ್ವಲ್ಪ ಹೆವಿ ಬ್ರೆಸ್ಟ್ಸ್ ಅಂತ ಏನಾದರೂ ಇದ್ದರೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಮೇಕ್ ಶೋರ್ ಯು ವೇರ್ ನೋ ಶೋ ಬ್ರಾ, ಇಲ್ಲ ಅಂತ ಅಂದರೆ ಸ್ವಲ್ಪ ಅಕ್ವಾಡೋಗೆ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಈ ಥರ ನೆಕ್ ಲೈನ್, ಆ್ಯಂಡ್ ಇದಿಷ್ಟು ಈ ಥರ ಕಾಣ್ತಾ ಇದೆ. ಮಸಾಲ ಪಾಪಡ್ ಕಾಣಿಸ್ತಾ ಇಲ್ಲ ಕೆಳಗಡೆ, ಮಸಾಲ ಪಾಪಡ್ ಹಾಗೂ ದಾಲ್ ಮಖನಿ ಆ್ಯಂಡ್ ಸಲಾಡ್, ಬೇಬಿ ಕಾರ್ನ್ ಮಂಚೂರಿಯನ್ ಮತ್ತು ತುಪ್ಪ. ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ, ರಾಯತ ಮಾಡ್ತಿದ್ದಾರೆ. ಮತ್ತು ಏ ದಟ್ ಇಸ್ ಕ್ಯಾಪ್ ಸೂ ದೇವ, ಮೆಣಸಿನ್ಕಾಯಿ ದಿನ ಹೋಗ್ತಾ ಇದ್ದಾಳೆ. ಓಕೆ, ಯಾ ಪೆಪ್ಪ ಸೂ ಸ್ಪೈಸಿ. ರಾಯ್ತ, ಚೆರಿಗೆ, ಚಪಾತಿ, ಪಾಪ ಮರ್ತಿದ್ದಾರೆ. ಸೊ ಫೋನ್ ಮಾಡಿದ್ದೀನಿ, ಮತ್ತೆ ಬರ್ತಾರಂತೆ ಮಜ್ಜಿಗೆ. ಏನಮ್ಮ ಆಹಾ ತಣ್ಣ ತಣ್ಣಗೆ ಆಗ್ತಾ ಇದೆ. ಯಾ ವೈ ಡಿಡ್ ಯು ಇಟ್ ಲೆಮನ್? ಆ್ಯಕ್ಚುಲಿ ಈಗ ಝರಿ ಫಾಲ್ಸಿಗೆ ಹೊರಟಿರೋದು, ವಿಚ್ ಇಸ್ ಆಲ್ಸೋ ಕಾಲ್ಡ್ ಧಬಧಬೆ. ಸೊ ಇಲ್ಲಿಗೆ ಹೋಗೋದಕ್ಕೆ ನಾ ಮುಂಚೆ ಇಲ್ಲೇ ಒಂದು ಹೊನ್ನಮ್ಮನ ಫಾಲ್ಸ್ ಅಂತಿದೆ, ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಈ ಫಾಲ್ಸ್ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ, ಒಂಥರ ಮ್ಯಾನ್ ಮೇಡ್ ಫಾಲ್ಸ್ ಆ್ಯಕ್ಚುಲಿ ಇದು ಬಂದು.
ಬಟ್ ಮಕ್ಕಳು ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಂತ ಅನಿಸುತ್ತೆ. ಈಗ ಸ್ವಲ್ಪ ದಿನಗಳ ಹಿಂದೆ ಆ ಮೆಟ್ಲು ಏನು ಕಾಣ್ತಿದೆ ನಿಮ್ಗೆ ಅಷ್ಟು ಅಂತಿರಲಿಲ್ಲ, ಅಷ್ಟು ಮೇಲೆಲ್ಲ ನೀರು ಫುಲ್ ಕಂಪ್ಲೀಟ್ ಆಗಿ ಬರ್ತಾ ಇತ್ತು. ಇದು ಆಬ್ವಿಯಸ್ಲಿ ಬಾಬಾ ಬುಡನ್ಗಿರಿ ಹೋಗೋ ದಾರಿಲಿ ಅಲ್ಲೇ ಸಿಗುತ್ತೆ, ಒಂದು ಪಿಟ್ ಸ್ಟಾಪ್, ಆರಾಮಾಗಿ ತಿಂಡಿ ಅಥವಾ ಲಂಚ್ ಏನಾದರೂ ತಿನ್ಕೊಂಡು ಪೀಸ್ಫುಲ್ಲಾಗಿ ಕುತ್ಕೊಳ್ಬೋದು. ಉದ್ದ ಟ್ರಯಲ್ ತುಂಬ ಚೆನ್ನಾಗಿ ಕಾಣುತ್ತೆ, ನೀರು ಹರಿತಾ ಇರೋ ಮೇಲೆ ಈ ಪಾಯಿಂಟಿಂದ ಹಿಡಿದು ಕೆಳಗಿಂದ ತನಕ ತುಂಬ ಚೆನ್ನಾಗೇ ಕಾಣುತ್ತೆ, ಒಂದು ಒಳ್ಳೆ ವ್ಯೂ ಇರುತ್ತೆ ಅವ್ರದ್ದು. ಸೊ ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹಾಗೆ ಇಲ್ಲಿ ಸ್ವಲ್ಪ ಜೋಳ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ. ಜೋಳ ಎಲ್ಲ ತಿಂದು ಇವಾಗ ಹೊರಡ್ತಾ ಇದ್ವಿ. ಇವಾಗ ನಾವು ಹೊರಡೋದು ಜರಿ ಫಾಲ್ಸ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ದಬ್ದಬೆ ಆರ್ ಬಟಮ್ ಮಿಲ್ಕ್ ಫಾಲ್ಸ್. ಬನ್ನಿ ಬೇಗ. ಕಾಯ್ತಾ ಇರ್ತಾರೆ, ಒಂದು ಜೀಪ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ನಾನು ಚೆರಿ ಹಾಗೂ ಸುರಿ ಮೂರು ಜನ ಹೊರಟಿದ್ದೀವಿ. ನೈನ್ ಪ್ಲಸ್ ಇಸ್ ರಿಯಲಿ ಡರ್ಟ್ ಬೈಕ್ ರೈಡ್, ಒಂಥರ ಆಫ್ ರೋಡಿಂಗ್ ಮಾಡ್ದಂಗೆ ಇರುತ್ತೆ. ಆ್ಯಂಡ್ ಬೇರೆ ಯಾರೂ ಸ್ವಲ್ಪ ನಮ್ಮದು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆಯಪ್ಪ ಕಾರ್ ಅಂತೆಲ್ಲ ಇಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ತುಂಬ ಹಾಳಾಗಿದೆ ರೋಡು, ಸೊ ಈ ಥರ ಜೀಪ್ಗಳು ಮಾತ್ರ ಸಾಧ್ಯ ಹೋಗಲಿಕ್ಕೆ. ಆ್ಯಂಡ್ ಇಟ್ ಈಸ್ ಒನ್ ವೇ, ಈ ಕಡೆಯಿಂದ ಹೋಗ್ತಾ ಆ ಕಡೆಯಿಂದ ಯಾರಾದರೂ ಬರ್ತಾ ಇದ್ದರೆ ವಿ ಹ್ಯಾವ್ ಟು ವೇಟ್, ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ವೇಟ್ ಮಾಡಿ ಅವ್ರು ಹೋಗಾದ್ಮೇಲೆ ಹೋಗಬೇಕು. ಸೊ ಬಿ ಕೇರ್ಫುಲ್. ನಮಗೆ 800 ಏನೋ ಚಾರ್ಜ್ ಮಾಡಿದ್ರು ಒಂದು ಜೀಪಲ್ಲಿ ಮೂರು ಜನಕ್ಕೆ. ಆಗ್ತಿದೆ ಚೆರ್ರಿ ಮಧ್ಯ ಕುರಿಸಿ ಆ ಕಡೆನೆ ಸೂರಿ ಈ ಕಡೆ ನಾನು ಕಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದೀವಿ ಅವಳನ್ನ, ಎಲ್ಲಿ ಬಿದ್ದಿದ್ದು ಹೋಗ್ಬಿಡ್ತಾಳೆ ಅಂತೇಳಿ. ಬಟ್ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಟಫ್ ರೋಡಲ್ಲಿ ಡರ್ಟ್ ಬೈಕ್ ರೈಡ್ ಮಾಡ್ದಂಗಿರುತ್ತೆ. ಆಫ್ ರೋಡಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಆದಾಗಿಂದ ಇಲ್ಲಿಗೆಲ್ಲ ಬಂದಿರಲಿಲ್ಲ, ಬ್ಯಾಚುಲರ್ ಆಗಿದ್ದ ಟೈಮಲ್ಲಿ ತುಂಬ ಸತಿ ಓಡಾಡ್ತಾ ಇದ್ವಿ. ಆದರೆ ಚಿಕ್ಕಮಗಳೂರು ಸೈಡ್ ಅಷ್ಟು ನಾವು ಮದುವೆ ಆದಮೇಲೆ ಬಂದಿಲ್ಲ, ಇವಾಗಲೇ ಬರ್ತಾ ಇರೋದು ಸರಿ ಜೊತೆ. ನೋಡಿ ನೀರು ಹರಿತಾ ಇರೋ ಸದ್ದು ಚಂದ ಕೇಳ್ತಾ ಇದೆ, ಬಟ್ ಎಲ್ಲ ನೀರು ಕೆಂಪಿಗಿದೆ, ನೀರು ಮಣ್ಣೆಲ್ಲ ಇದಾಗ್ತಾ ಇರೋ ಕಣಕ್ಕೆ ಗೊತ್ತಿಲ್ಲ ಅಲ್ಲಿ ಯಾವ ಥರ ಇದೆ ನೀರಂತ. ವೈಲ್ಡ್ ಫ್ಲವರ್ಸ್ ಚೆರ್ರಿ ಆಲ್ರೆಡಿ ಫ್ಲ್ಯಾಟ್ ಆಗಿಬಿಟ್ಟಿದ್ದಾಳೆ, ಸ್ವಲ್ಪ ತುಂಬಾ ಜಾರ್ತಾ ಇದೆ, ಅದಕ್ಕೆ ಛತ್ರಿ ಸಪೋರ್ಟ್ ತೊಗೊಂಡು ಸೂರ್ಯ ಒಂದು ಛತ್ರಿ ನಾನೊಂದು ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಏನಪ್ಪ ಇಲ್ಲಿ ಜನ್ರೇಟರ್ ಎಲ್ಲ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಏನೋ ಮೂವಿ ಶೂಟಿಂಗ್ ನಡೀತಾ ಇದೆ ಅಂತ ಅನಿಸುತ್ತೆ. ಚೇರ್ಗಳು, ಜನ್ರೇಟರ್ಗಳು, ತುಂಬ ವೆಹಿಕಲ್ಗಳು ಕಾಣಿಸ್ತು ಸ್ಟಾರ್ಟಿಂಗಲ್ಲಿ ಕೂಡ. ಲೆಟ್ಸ್ ಸಿ, ಯಾ ಇಟ್ ಲುಕ್ಸ್ ಲೈಕ್ ಮೂವಿ. ನೋಡಿ ಮೂವಿ ಸೆಟ್ ಹಾಕಿದ್ದಾರೆ, ಯಾವುದಂತ ಗೊತ್ತಿಲ್ಲ. ಈ ಲೈಟೆಲ್ಲ ನೋಡಿ ಅನ್ಕೋತಾ ಇದ್ದೀನಿ ಪಕ್ಕ ಇದು ಮೂವಿ ಸೆಟ್. ಎಸ್ ನಡೀತಿರೋದ್ರಿಂದ ಫುಲ್ ಕ್ಯಾಮ್ರಾ ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಹೀರೋಯಿನ್ ಎಲ್ಲ ತೊಗೊಳ್ಬಾರ್ದಂತೆ.
ಬೇಡ ಬೇಡ ಅಂತ ತುಂಬ ಸತಿ ಹೇಳಿದ್ದಾರೆ. ಸೊ ನಿಮ್ಗೆ ಎಷ್ಟು ತೋರಿಸ್ಲಿಕ್ಕಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಜೆರ್ರಿ ಫಾಲ್ಸ್ನ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಮೂವಿ ಶೂಟಿಂಗ್ ನಡೀತಿರೋದ್ರಿಂದ ಅಷ್ಟಾಗಿ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ ಕಂಪ್ಲೀಟಾಗೆ. ಬಟ್ ಅಂದರೂ ವಿ ಥರೋಲಿ ಎಂಜಾಯ್ ಚೆರ್ರಿ. ಮಲಗಿಬಿಟ್ಟಿದ್ಲು, ಇಲ್ಲ ಅಂದರೆ ನೀರು ಕಮ್ಮಿ ಇತ್ತು, ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯು ಆರ್ ಗೋಯಿಂಗ್ ಬ್ಯಾಕ್ ಸೇಮ್ ಡರ್ಟ್ ರೈಡಿಂಗ್ ಈ ಸತಿ. ಹಿಂದೆ ಕುತ್ಕೊಂಡಿದ್ವಿ, ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರಲಿ ಅಂತ. ಆ್ಯಂಡ್ ಚೆರ್ರಿ ಅಂತ ಅಲ್ಲಿ ರೀಚ್ ಆಗ್ತಿದ್ವಿ, ಇನ್ನೇನು ಕಾರ್ ಹತ್ತಕ್ಕೆ ಅಂತ ಎದ್ಬಿಡ್ಲ ಅಷ್ಟೊತ್ತಿಗೆ. ಆ್ಯಂಡ್ ಇಲ್ಲಿ ನೋಡಿ ಸ್ವಲ್ಪ ಉಸಿರು ಬಂದಂಗೆ ಆಗುತ್ತೆ ಎಲ್ಲಾದರೂ ಸಿಮೆಂಟ್ ರೋಡ್ ನೋಡಿದ್ರೆ. ಬಟ್ ಇದು ಸ್ವಲ್ಪ ಕಾಲಕ್ಕೆ ಮಾತ್ರ, ಇಲ್ಲಿ ರೋಡೇ ಇಲ್ಲ ಅಂತ ಹೇಳಬೇಕು. ಬರೀ ಕೆಮ್ಮಣ್ಣು, ಕಲ್ಲು, ಗುಡ್ಡ, ಬೆಟ್ಟ, ಚಿಕ್ಕ ಚಿಕ್ಕದು ಎಲ್ಲ ಹಾಗೆ ಇರೋದು. ಆ್ಯಂಡ್ ಎಷ್ಟು ಜಿಪ್ಗಳು ನಿಂತಿದೆ ನೋಡಿ. ಎಸ್, ಆ್ಯಂಡ್ ವಿ ಆರ್ ಡನ್. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದು ಇದು ಬ್ಯಾಗೆಲ್ಲ ಇದೆ. ಬಾಯ್ ಮಾಡು. ಎಸ್ ಥ್ಯಾಂಕ್ ಯು ಸರ್. ಬಲಗಿಡಮ್ಮ. Huh?